ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳು ಯಾವ್ದಿನ ಜನಿಸಿದ್ರೆ ಅದೃಷ್ಟ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಗುವಿನ ಆಗಮನ ಅಂದ್ರೆ ಸಂತೋಷದ ಹೊನಲು ಹರಿಯುವಂತಹ ಸಮಯ. ಎಲ್ಲರೂ ಈ ಸಮಯಕ್ಕೆ ಕಾತರರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ದಿನ ನೋಡಿ ಹೆರಿಗೆ ಮಾಡಿಸುವಂತಹ ಕ್ರಮವೂ ಇದೆ. ಅಶುಭ ಘಳಿಗೆಯಲ್ಲಿ ಮಗು ಹುಟ್ಟಿದ್ರೆ ಕಷ್ಟಗಳು ಬರಬಹುದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಹುಟ್ಟು ದೈವೇಚ್ಛೆ. ದೇವರು ನಿರ್ಧರಿಸೋದನ್ನ ಬದಲಾಯಿಸುವುದು ಒಂದು ರೀತಿಯಲ್ಲಿ ತಪ್ಪು ಅಂತಾನೆ ಹೇಳಬಹುದು. ಮಗು ಹುಟ್ಟೋ ಸಮಯ ಎಲ್ಲವೂ ಭವಿಷ್ಯದ ಜೀವನದಲ್ಲಿ ಏಳು ಬೀಳುಗಳನ್ನ ಆಧರಿಸಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಿರುವಂತೆ ಜೀವನದಲ್ಲಿ ಪ್ರತಿಯೊಂದು ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳು ಒಬ್ಬರ ಜನ್ಮ ಜಾತಕದಲ್ಲಿರೋ ಗ್ರಹಗಳ ಸ್ಥಾನವನ್ನ ಅವಲಂಬಿಸಿರುತ್ತೆ. ಗ್ರಹಗಳು ತಮ್ಮ ಸ್ಥಾನ ಮತ್ತು ಇತರೆ ಗ್ರಹಗಳೊಂದಿಗೆ ಸಂಬಂಧವನ್ನ ಅವಲಂಬಿಸಿ ಉತ್ತಮ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತವೆ. ಹೆರಿಗೆಗೆ ಉತ್ತಮ ದಿನ ಯಾವುದು ಅಂತ ತಿಳ್ಕೊಳ್ಳೋಕೆ ಜ್ಯೋತಿಷಿಯು ಗ್ರಹಗಳು ಹೆಚ್ಚು ಧನಾತ್ಮಕ ಸ್ಥಿತಿಯಲ್ಲಿದ್ದಾಗ ಜನ್ಮ ಸಮಯವನ್ನ ಆಯ್ಕೆ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಹೆಚ್ಚಿನ ಗ್ರಹಗಳು ಕನಿಷ್ಠ ಒಂದು ತಿಂಗಳವರೆಗೆ ಮತ್ತು ಚಂದ್ರನನ್ನ ಹೊರತುಪಡಿಸಿ ಇನ್ನೂ ಹೆಚ್ಚು ಕಾಲ ಒಂದೇ ಚಿಹ್ನೆಯಲ್ಲಿ ಉಳಿಯೋದ್ರಿಂದ ಬಹಳ ಕಡಿಮೆ ಆಯ್ಕೆಗಳಿರುತ್ತವೆ. ಆದ್ದರಿಂದ ಜ್ಯೋತಿಷಿಗಳು ಮಗುವಿನ ಜನನಕ್ಕೆ ಸೂಕ್ತವಾದ ಚಂದ್ರನ ಸ್ಥಾನವನ್ನ ನೋಡಬಹುದು. ಈಗ ನಾವು ಹೇಳೋ ಕೆಲವೊಂದು ದಿನಗಳು ಮಗುವಿನ ಜನನಕ್ಕೆ ಉತ್ತಮವಲ್ಲ. ಒಂದು ಮಗು ಅಮಾವಾಸ್ಯೆಯಂದು ಜನಿಸಿದ್ರೆ ಆ ಮಗುವಿಗೆ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯಗಳು ಕಡಿಮೆಯಾಗುತ್ತವೆ ಅನ್ನೋದು ಸಾಮಾನ್ಯ ಕಲ್ಪನೆ. ಅಮಾವಾಸ್ಯೆಯಂದು ಜನಿಸಿದ ಮಗುವಿಗೆ ಆರೋಗ್ಯ ದುರ್ಬಲವಾಗಿರಬಹುದು ಮತ್ತು ಹೆಚ್ಚಿನ ಸಮಯದವರೆಗೆ ಮಾನಸಿಕವಾಗಿ ತೊಂದರೆಗಳಾಗಬಹುದು. ಅಮಾವಾಸ್ಯೆಯಂದು ಜನಿಸಿದ ಮಗು ಜೀವನದ ವಿವಿಧ ಸಂದರ್ಭಗಳಲ್ಲಿ ಸಮಸ್ಯೆ ಎದುರಿಸಬಹುದು. ಅಮಾವಾಸ್ಯೆಯಂದು ಸೂರ್ಯ ಮತ್ತು ಚಂದ್ರರು ಒಂದೇ ಮನೆಯಲ್ಲಿ ಹತ್ತಿರವಾಗಿರುತ್ತಾರೆ. ಇದು ಸೂರ್ಯನ ಸಾಮೀಪ್ಯದಿಂದಾಗಿ ಚಂದ್ರನು ತನ್ನ ಹೊಳಪನ್ನ ಕಳೆದುಕೊಂಡಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಸೂರ್ಯ ನಮ್ಮ ಆತ್ಮ ಮತ್ತು ಚಂದ್ರನು ನಮ್ಮ ಮನಸ್ಸು. ಇದು ನಮ್ಮ ಮನಸ್ಸು ಮತ್ತು ಆತ್ಮದ ಸಂಯೋಗವಾಗಿದೆ. ಇದು ನಮ್ಮನ್ನ ವಾಸ್ತವದಿಂದ ಆಧ್ಯಾತ್ಮಿಕ ಪ್ರಗತಿಯತ್ತ ಕೊಂಡೊಯ್ಯಬಹುದು. ಚಂದ್ರ ಮತ್ತು ಸೂರ್ಯನ ಈ ಸಂಯೋಗವು ಭೌತಿಕ ಮತ್ತು ಬೌದ್ಧಿಕ ಪ್ರಗತಿಗೆ ತುಂಬಾ ಕೆಟ್ಟದ್ದು ಅಂತ ಪರಿಗಣಿಸಲಾಗಿದೆ. ಆದ್ರಿಂದ ಜನರು ಸಾಮಾನ್ಯವಾಗಿ ತಮ್ಮ ಮಗುವಿನ ಜನನಕ್ಕಾಗಿ ಅಮಾವಾಸ್ಯೆಯ ತಿಥಿಯನ್ನ ತಪ್ಪಿಸ್ತಾರೆ. ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ರಾಹು ಮತ್ತು ಕೇತುಗಳ ಹಿಡಿತದಲ್ಲಿರ್ತಾರೆ. ಅದು ಉತ್ತಮ ಅಂತ ಪರಿಗಣಿಸಲಾಗೋದಿಲ್ಲ. ಗ್ರಹಣ ಯೋಗದಿಂದ ಜನಿಸಿದ ಮಕ್ಕಳು ಅವರ ಜೀವನದುದ್ದಕ್ಕೂ ಮಾನಸಿಕ ಅಡಚಣೆ ಮತ್ತು ಒತ್ತಡವನ್ನ ಎದುರಿಸಬಹುದು ಹಾಗೂ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಎದುರಿಸಬೇಕಾಗುತ್ತೆ. ಪೋಷಕರು ತಮ್ಮ ಮಗುವಿನ ಜನನದ ಸಮಯದಲ್ಲಿ ಕೃಷ್ಣ ಮತ್ತು ಶುಕ್ಲ ಪಕ್ಷವನ್ನು ಕೂಡ ಪರಿಗಣಿಸ್ತಾರೆ. ಶುಕ್ಲ ಪಕ್ಷದಲ್ಲಿ ಚಂದ್ರನು ಬಲವನ್ನ ಪಡಿತಾನೆ ಮತ್ತು ಲಾಭದಾಯಕ ಅಂತ ಪರಿಗಣಿಸಲಾಗಿದೆ. ಲಾಭದಾಯಕ ಚಂದ್ರನು ಕುಂಡಲಿಯಲ್ಲಿ ಹಲವಾರು ರಾಜಯೋಗಗಳನ್ನು ಸೃಷ್ಟಿಸ್ತಾನೆ. ಯೋಗ ಮತ್ತು ಅದೃಷ್ಟದೊಂದಿಗೆ ವ್ಯಕ್ತಿಯನ್ನ ಆಶೀರ್ವದಿಸ್ತಾನೆ. ದೀಪಾವಳಿಯಂದು ಅನೇಕ ದಂಪತಿಗಳು ತಮ್ಮ ಮಗುವಿನ ಜನನವಾಗ್ಲಿ ಅಂತ ಬಯಸ್ತಾರೆ. ಯಾಕಂದ್ರೆ ದೀಪಾವಳಿಯಂದು ಮಗು ಜನಿಸಿದ್ರೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ಪಡೆಯುತ್ತೆ ಅನ್ನೋ ನಂಬಿಕೆ ಇದೆ. ಮಗುವಿನ ಜನನವನ್ನ ಲಕ್ಷ್ಮೀದೇವಿಯು ತಮ್ಮ ಜೀವನಕ್ಕೆ ತರೋ ಸಮೃದ್ಧಿಯ ಯೋಗ ಅಂತ ಭಾವಿಸಲಾಗುತ್ತೆ. ದೀಪಾವಳಿಯ ಅಮಾವಾಸ್ಯೆಯನ್ನ ಮಗುವಿನ ಜನನಕ್ಕೆ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿಯು ಭಗವಾನ್ ಶಿವನ ಪ್ರಮುಖ ದಿನವಾಗಿದೆ. ಈ ದಿನ ಶಿವನನ್ನ ಮೆಚ್ಚಿಸೋಕೆ ಉಪವಾಸಗಳನ್ನ ಮಾಡ್ತಾರೆ ಮತ್ತು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾರೆ. ಮಹಾಶಿವರಾತ್ರಿಯ ಶುಭ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯು ಪರಸ್ಪರ ವಿವಾಹವಾದ್ರು ಎನ್ನಲಾಗುತ್ತೆ. ಆದ್ರೆ ದಂಪತಿಗಳು ತಮ್ಮ ಸಂಬಂಧಗಳಿಗೆ ಪವಿತ್ರತೆಯನ್ನ ತರೋದಕ್ಕೆ ಈ ದಿನ ಮದುವೆಯಾಗ್ತಾರೆ. ಮಹಾಶಿವರಾತ್ರಿಯು ಮಂಗಳಕರ ದಿನವಾಗಿದೆ ಮತ್ತು ಈ ದಿನದಂದು ಮಗುವಿನ ಜನನವನ್ನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಮಹಾಶಿವರಾತ್ರಿಯಂದು ಜನಿಸಿದ ಮಕ್ಕಳು ಬಹಳ ಬುದ್ಧಿವಂತಿಕೆಯಿಂದ ಆಶೀರ್ವದಿಸಲ್ಪಡ್ತಾರೆ. ಯಾಕಂದ್ರೆ ಈ ದಿನ ದುರ್ಬಲ ಚಂದ್ರನು ಶಿವನ ತಲೆಯ ಮೇಲೆ ಸ್ಥಿತನಾಗಿರೋ ಅರ್ಧಚಂದ್ರನಾಗಿ ಪರಿಹಾರವನ್ನ ಪಡಿತಾನೆ. ಈ ದಿನ ಜನಿಸಿದ ಮಕ್ಕಳು ತಮ್ಮ ಜೀವನದಲ್ಲಿ ಹೆಸರು ಮತ್ತು ಖ್ಯಾತಿಯನ್ನ ಪಡಿತಾರೆ.
ಶಿವರಾತ್ರಿಯಂದು ಜನಿಸಿದವರು ಶಕ್ತಿವಂತ ಮಕ್ಕಳು ಮತ್ತು ತಮ್ಮ ಜೀವನದಲ್ಲಿ ಉನ್ನತಿಯನ್ನ ಸಾಧಿಸುತ್ತಾರೆ. ಹಾಗಾಗಿ ಈ ದಿನ ಮಗುವಿನ ಜನನವಾದ್ರೆ ಒಳ್ಳೆಯದಾಗುತ್ತೆ. ಪಿತೃಪಕ್ಷದಲ್ಲಿ ಪೂರ್ವಜರು ಭೂಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ಕುಟುಂಬವನ್ನ ನೋಡ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ಸಂಬಂಧಿಕರನ್ನ ಹಸುಗಳು ಕಾಗೆಗಳು ನಿರ್ಗತಿಕರ ವೇಷದಲ್ಲಿ ನೋಡೋದಕ್ಕೆ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಈ ಸಮಯದಲ್ಲಿ ಸಾಕಷ್ಟು ದಾನ ಮಾಡೋದಕ್ಕೆ ಮತ್ತು ಬಾಗಿಲಿಗೆ ಬಂದ ಯಾರಿಗೂ ಬರಿಗೈಯಲ್ಲಿ ಹಿಂತಿರುಗದಂತೆ ನೋಡಿಕೊಳ್ಳಲಾಗುತ್ತೆ. ಜೊತೆಗೆ ಪೂರ್ವಜರ ಶಾಂತಿಗಾಗಿ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನದಂತಹ ಆಚರಣೆಗಳನ್ನ ಮಾಡಲಾಗುತ್ತೆ. ಇದರಿಂದಾಗಿ ಪೂರ್ವಜರು ಸಂತೋಷದಿಂದ ಅವರನ್ನ ಆಶೀರ್ವದಿಸ್ತಾರೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಬರುತ್ತೆ. ಅಲ್ಲದೆ ಈ ತಿಂಗಳಲ್ಲಿ ಹುಟ್ಟೋ ಮಕ್ಕಳು ಕೂಡ ವಿಶೇಷ ಎನ್ನಲಾಗುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ. ಈ ಸಮಯದಲ್ಲಿ ಯಾವುದೇ ರೀತಿಯ ಹಬ್ಬವನ್ನ ಆಚರಿಸೋದು ಹೊಸ ವಸ್ತುಗಳನ್ನ ಖರೀದಿಸೋದನ್ನ ನಿಷೇಧಿಸಲಾಗಿದೆ. ಮತ್ತೊಂದೆಡೆ ಪಿತೃಪಕ್ಷದಲ್ಲಿ ಮಗುವಿನ ಜನನವು ತುಂಬಾ ಮಂಗಳಕರವಾಗಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ಜನಿಸಿದ ಮಕ್ಕಳು ತುಂಬಾ ಸೃಜನಶೀಲರು. ಅವರು ತಮ್ಮ ಕಲೆಯ ಮೂಲಕ ಸಾಕಷ್ಟು ಹೆಸರು ಮತ್ತು ಹಣವನ್ನ ಗಳಿಸ್ತಾರೆ. ಶ್ರಾದ್ದದ 15 ದಿನಗಳಲ್ಲಿ ಜನಿಸಿದ ಮಕ್ಕಳು ಪೂರ್ವಜರಿಂದ ಆಶೀರ್ವಾದ ಪಡಿತಾರೆ. ಈ ಕಾರಣದಿಂದಾಗಿ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾರೆ. ಅವರು ತಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತಾರೆ. ಈ ಮಕ್ಕಳು ತಮ್ಮ ಕುಟುಂಬಕ್ಕೋಸ್ಕರ ಅನೇಕ ತ್ಯಾಗಗಳನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿ ತಿಂಗಳು ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿರುತ್ತೆ. ಈ ಕಾರಣದಿಂದಾಗಿ ತಿಂಗಳ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ಹೇಳಲಾಗುತ್ತೆ. ಜನಿಸಿದ ತಿಂಗಳ ಆಧಾರದ ಮೇಲೆ ವ್ಯಕ್ತಿತ್ವದ ಬಗ್ಗೆ ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ಳೋ ಮಾರ್ಗಗಳನ್ನು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಜನವರಿಯಿಂದ ಡಿಸೆಂಬರ್ ವರೆಗೆ ಪ್ರತಿ ತಿಂಗಳು ತಮ್ಮದೇ ಆದ ವಿಶೇಷತೆಗಳನ್ನು ಹೊಂದಿರುತ್ತವೆ. ಜ್ಯೋತಿಷ್ಯದಲ್ಲಿ ಹುಟ್ಟು ಅದೃಷ್ಟ ನೀಡುತ್ತೆ ಅಂತ ಪರಿಗಣಿಸಲ್ಪಟ್ಟ ಕೆಲವು ತಿಂಗಳುಗಳಿವೆ. ಆ ತಿಂಗಳಲ್ಲಿ ಜನಿಸಿದ ಮಕ್ಕಳು ಶ್ರೀಮಂತಿಕೆಯನ್ನು ಹೊತ್ಕೊಂಡು ಬರ್ತಾರೆ ಅಂತ ಹೇಳಲಾಗುತ್ತೆ. ಜನವರಿ, ಜನವರಿಯಲ್ಲಿ ಜನಿಸಿದವರು ತುಂಬಾ ಅದೃಷ್ಟವಂತರು. ಈ ಜನರ ಹಾಸ್ಯ ಪ್ರಜ್ಞೆಯು ಅದ್ಭುತವಾಗಿರುತ್ತೆ ಮತ್ತು ಅವರು ಒಂದೇ ಕ್ಷಣದಲ್ಲಿ ಬೇರೆಯವರ ಮನಸ್ಥಿತಿಯನ್ನ ಉತ್ತಮಗೊಳಿಸ್ತಾರೆ. ಜೊತೆಗೆ ಲಕ್ಷ್ಮೀ ಕೃಪೆಯಿಂದ ನಾಯಕತ್ವದ ಗುಣವನ್ನು ಹೊಂದಿದ್ದಾರೆ ಮತ್ತು ತುಂಬಾ ಸೃಜನಶೀಲರಾಗಿರುತ್ತಾರೆ. ಆಗಸ್ಟ್ನಲ್ಲಿ ಜನಿಸಿದವರು ತುಂಬಾ ಬುದ್ಧಿವಂತರು ಮತ್ತು ಅದೃಷ್ಟವಂತರಾಗಿರುತ್ತಾರೆ. ಆರಂಭಿಕ ಜೀವನದಲ್ಲಿ ಅಥವಾ ಜೀವನದ ಯಾವುದೇ ಒಂದು ಹಂತದಲ್ಲಿ ತೊಂದರೆ ಉಂಟಾದರೂ ಕೂಡ ಅವರ ಉಳಿದ ಜೀವನವು ಅದ್ಭುತವಾಗಿರುತ್ತೆ. ಆರಾಮದಾಯಕ ಜೀವನವನ್ನ ನಡೆಸ್ತಾರೆ. ತುಂಬಾ ಪ್ರೀತಿಸೋ ಜೀವನ ಸಂಗಾತಿಯನ್ನ ಪಡಿತಾರೆ. ಹಲವು ಪ್ರತಿಭೆಗಳನ್ನ ಹೊಂದಿರುತ್ತಾರೆ. ಅಕ್ಟೋಬರ್ನಲ್ಲಿ ಜನಿಸಿದವರು ಹೆಚ್ಚಿನ ಆಕರ್ಷಣೆಯನ್ನ ಹೊಂದಿರುತ್ತಾರೆ. ಮಾತನಾಡೋ ಕಲೆಯಲ್ಲಿ ಮತ್ತು ಜನರನ್ನ ತಮ್ಮ ಕಡೆ ಮಾಡಿಕೊಳ್ಳೋ ಕಲೆಯಲ್ಲಿ ಪರಿಣಿತರು. ಸಂಬಂಧಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಮತ್ತು ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ತಾರೆ. ಇವರು ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ದೊಡ್ಡ ಮಟ್ಟದ ಕನಸು ಕಾಣ್ತಾರೆ. ಜೀವನದಲ್ಲಿ ಇವರು ಯಶಸ್ಸು, ಸಂಪತ್ತು ಮತ್ತು ಖ್ಯಾತಿಯ ಉತ್ತುಂಗವನ್ನ ತಲುಪ್ತಾರೆ. ವೀಕ್ಷಕರೇ, ನೋಡಿದ್ರಲ್ವಾ ಮಕ್ಕಳು ಯಾವ್ದಿನ ಜನಿಸಿದ್ರೆ ಅದೃಷ್ಟ ಅನ್ನೋ ರಹಸ್ಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಭಗವಾನ್ ಶಿವನು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.